ನೆಚ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ ಅಲ್ಲಿ ಕರೆದಿರುವಂತ ಒಂದು ಹೃದಯ ಕುರಿತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಅಂದ್ರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಏನಿದೆಯಲ್ಲ, ಇಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆಯವರೆಗೂ ನೋಡ್ತಾ ಇರಿ. ಇದನ್ನ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ ಅಲ್ಲಿ ಒಂದು ಅಧಿಸೂಚನೆ ಹೊರಬಿದ್ದಿದ್ದು, ಈ ಅಧಿಸೂಚನೆ ದಿನಾಂಕ 13/5/2020 ಇಲ್ಲಿ ಹೊರಬಿದ್ದಿದೆ ಸ್ನೇಹಿತರೆ. ಈ ನೋಟಿಫಿಕೇಶನ್ ಅಲ್ಲಿ ಒಂದು ಪೋಸ್ಟ್ ರಿಲೇಟೆಡ್ ಮಾಹಿತಿಯನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನೇಮಕ ಪೋಸ್ಟ್ ಬಂದ್ಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋ JRFNI ಇಲ್ಲಿ ತುಂಬ್ಕೋತಾ ಇದ್ದಾರೆ. ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟು 2 ಅಲೋ ಒಟ್ಟು ಹುದ್ದೆಗಳು 2 ಹುದ್ದೆಯನ್ನ ತುಂಬ್ಕೊತಾ ಇದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಳಿದ್ದಾರೆ. ಸ್ಪೆಷಲಿ ಬಯೋಫಿಸಿಕ್ಸ್ ಅಲ್ಲಿ ಅಥವಾ ಬಯೋ ಇನ್ಫಾರ್ಮೆಟಿಕ್ಸ್ ಅಲ್ಲಿ ಅಥವಾ ಬಯೋಟೆಕ್ನಾಲಜಿಯಲ್ಲಿ ನಿಮ್ದು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ದು ಕೆಲಸ ಮಾಡಿದಂತ ಒಂದು ಮಾಹಿತಿ. ಅಪ್ಲಿಕೇಶನ್ ಶುಡ್ ಹ್ಯಾವ್ ದ ಸಬ್ಸ್ಟೆನ್ಶಿಯಲ್ ಎಕ್ಸ್ಪೀರಿಯನ್ಸ್ ಇನ್ ದ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಆರ್ ದ ಪ್ರೋಟೀನ್ ಕ್ರಿಸ್ಟಲೋಗ್ರಫಿ. ಇದರಲ್ಲಿ ಪ್ರೋಟೀನ್ ಕ್ರಿಸ್ಟಲೋಗ್ರಫಿ ಅಥವಾ ಬಯೋ ಇನ್ಫಾರ್ಮೆಟಿಕ್ಸ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು ಅಂತ ಕೇಳಿದ್ದಾರೆ. ಡಿಸೈರೇಬಲ್ 1 ಅಥವಾ 2 ವರ್ಷದವರೆಗೂ ಒಂದು ರಿಸರ್ಚ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಅನ್ನ ಅವರು ಕೇಳಿದ್ದಾರೆ ಈ ರಿಲೆವೆಂಟ್ ಒಂದು ಫೀಲ್ಡ್ ಅಲ್ಲಿ. ಜೊತೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂದ್ರೆ ನಿಮ್ದು ವಯಸ್ಸಿನ ಮಿತಿ ಬಂದ್ಬಿಟ್ಟು ಆಸ್ ಪರ್ ದ ರೂಲ್ಸ್ ಆಫ್ GOI ರೂಲ್ಸ್ ಏನಿದೆ ಅಲ್ಲ ಅದ್ರ ಪ್ರಕಾರವಾಗಿ ನಿಮ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನು ನೀವು ಹೊಂದಿರಬೇಕು. ಆಮೇಲೆ ನಿಮ್ದು ವೇತನ ಪ್ರತಿ ತಿಂಗಳು 38,000 ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ನಲ್ಲಿ ನೋಟಿಫಿಕೇಶನ್ ನಂಬರ್, ಡೇಟ್ ಮತ್ತೆ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮ್ದು ಪೋಸ್ಟಲ್ ಅಡ್ರೆಸ್ ಅನ್ನ ಅದರಲ್ಲಿ ನೀಡಿ, ಅಂದ್ರೆ ಇನ್ಫಾರ್ಮೇಶನ್ ಅನ್ನ ನೀಡಿ ಅದನ್ನ ಇಮೇಲ್ ಮೂಲಕ ನೀವು ಮೇಲ್ ಮಾಡ್ಬೇಕಾಗುತ್ತೆ. ಇಮೇಲ್ ID ಇಲ್ಲಿದೆ ನೋಡಿ, ಈ ಇಮೇಲ್ ID ನೀವು ಮೇಲ್ ಮಾಡ್ಬೇಕು ಸ್ನೇಹಿತರೆ. ಈ ಅಪ್ಲಿಕೇಶನ್ ಒಂದು ಹಾಕಿದ ನಂತರದಲ್ಲಿ, ನೀವು ಆನ್ಲೈನ್ ಒಂದು ಮೇಲ್ ಮಾಡಿದ ನಂತರದಲ್ಲಿ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂಗಳನ್ನ ಕಂಡಕ್ಟ್ ಮಾಡ್ತಾರೆ. ಅದು ಏನಂದ್ರೆ ಸ್ಕೈಪ್ ಮೂಲಕ ಮಾಡ್ತಾರೆ ಸ್ನೇಹಿತರೆ. ಅದ್ರ ಜೊತೆಯಾಗಿ ನಿಮ್ದು ಏನು ಇಮೇಲ್ ಏನ್ ಮಾಡ್ಬೇಕಲ್ಲ ಅದ್ರ ಕೊನೆಯ ದಿನಾಂಕ, ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 28/5/2020 ಇರುತ್ತೆ ಸ್ನೇಹಿತರೆ. ನೆನಪಿರ್ಲಿ, ನಿಮ್ದು ಇಮೇಲ್ ID ಏನಿದೆ ಅಲ್ಲ ಅದರಲ್ಲಿ ನಿಮ್ದು ಅಪ್ಲಿಕೇಶನ್ ಫಾರ್ಮೆಟ್ ಇರಬೇಕು, ಆಮೇಲೆ ನಿಮ್ದು ರೆಸ್ಯೂಮ್ ಇರಬೇಕು, ಆಮೇಲೆ ಏಜ್ ಪ್ರೂಫ್ ಕೂಡ ಅಲ್ಲಿ ನೀವು ಕಳಿಸಿರ್ಬೇಕು ಸ್ನೇಹಿತರೆ. ಇದು ತಲುಪಲಿಕ್ಕೆ ಕೊನೆಯ ದಿನಾಂಕ 28/5/2020.